ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಸಿ ಸಿ ಟಿಪ್ಸ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ತರಗತಿ ಕೋಣೆಯ ನಿರ್ವಹಣೆ, ಅಂದರೆ ಶಿಕ್ಷಕರು ತರಗತಿ ಕೋಣೆಯಲ್ಲಿ ಯಾವೆಲ್ಲ ವಿಷಯಗಳನ್ನು ಅನುಸರಿಸಬೇಕು, ತರಗತಿ ಕೋಣೆಯಲ್ಲಿ ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಎಂಬುದರ ಬಗ್ಗೆ ಚರ್ಚಿಸೋಣ. ಸ್ನೇಹಿತರೆ, ಇಲ್ಲಿ ತರಗತಿ ಕೋಣೆ ನಿರ್ವಹಣೆಯನ್ನು ನಾವು ಎರಡು ಮುಖ್ಯ ಭಾಗಗಳಾಗಿ ಮಾಡಿಕೊಳ್ಳಬಹುದು. ಒಂದನೇದು ಭೌತಿಕ ವ್ಯವಸ್ಥೆಗಳು, ಆನಂತರ ಶೈಕ್ಷಣಿಕ ವ್ಯವಸ್ಥೆಗಳು ಅಂತ ಹೇಳಿಬಿಟ್ಟು. ಇಲ್ಲಿ ಸ್ನೇಹಿತರೆ, ಭೌತಿಕ ವ್ಯವಸ್ಥೆಯಲ್ಲಿ ಏನೆಲ್ಲ ಅಂಶಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಮೊದಲನೆಯದು ಬೆಳಕಿನ ವ್ಯವಸ್ಥೆ, ಎರಡನೇದು ಗಾಳಿ ಬಂದು ಹೋಗುವ ವ್ಯವಸ್ಥೆ, ಮೂರನೇದು ಕಪ್ಪು ಹಲಗೆ ಅಥವಾ ಹಸಿರು ಹಲಗೆ ವ್ಯವಸ್ಥೆ, ನಾಲ್ಕನೇದು ಪೀಠೋಪಕರಣ ವ್ಯವಸ್ಥೆ, ಐದನೇದು ಭದ್ರತಾ ವ್ಯವಸ್ಥೆ. ಸ್ನೇಹಿತರೆ, ಇಲ್ಲಿ ಒಂದು ತರಗತಿ ಎಂದಾಕ್ಷಣ ಅಲ್ಲಿ ಕೆಲವು ಭೌತಿಕ ವ್ಯವಸ್ಥೆಗಳು ಇರಬೇಕಾಗತ್ತೆ. ಅದು ಏನು ಅನ್ನೋದಾದರೆ, ಇಲ್ಲಿ ನೋಡಿ, ಇಲ್ಲಿ ಬೆಳಕಿನ ವ್ಯವಸ್ಥೆ, ತರಗತಿ ಕೋಣೆಯಲ್ಲಿ ಸೂಕ್ತವಾದ ಬೆಳಕಿನ ವ್ಯವಸ್ಥೆ ಇರಬೇಕು. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಲ್ಲಿ ಬೋಧನಾ ಕಲಿಕಾ ಚಟುವಟಿಕೆಗಳಲ್ಲಿ ತೊಡಗಿದಾಗ ಮಕ್ಕಳಿಗಾಗ್ಬೋದು ಅಥವಾ ಶಿಕ್ಷಕರಿಗಾಗಬಹುದು ಬೆಳಕಿನ ಕೊರತೆ ಉಂಟಾಗಬಾರದು, ಅಂತಹ ಬೆಳಕಿನ ವ್ಯವಸ್ಥೆ ಅಲ್ಲಿ ಇರಬೇಕಾಗತ್ತೆ. ಇದು ಒಂದು ಬಹಳ ಮುಖ್ಯವಾದ ಒಂದು ಭೌತಿಕ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಕೆಲವು ತರಗತಿ ಕೋಣೆಗಳಲ್ಲಿ ಕಿಟಕಿ ಮತ್ತು ಬಾಗಿಲುಗಳ ಮೂಲಕ ಬೆಳಕು ಬರುವಂತಹ ವ್ಯವಸ್ಥೆ ಸಾಮಾನ್ಯವಾಗಿ ಇರುತ್ತೆ. ಕೆಲವೊಮ್ಮೆ ಆ ಬೆಳಕು ಆ ತರಗತಿ ಕೋಣೆಯಲ್ಲಿ ಸಾಕಾಗದೇ ಇರಬಹುದು. ಅಂತಹ ಸಂದರ್ಭಗಳಲ್ಲಿ ವಿದ್ಯುತ್ ಶಕ್ತಿಯ ಬಲ್ಬ್ಗಳನ್ನು ಸಹ ಅಲ್ಲಿ ಬಳಸಿಕೊಳ್ಳಬೇಕಾಗುತ್ತದೆ. ಆನಂತರ ನಾವು ಎರಡನೆಯ ಭೌತಿಕ ವ್ಯವಸ್ಥೆಗೆ ಹೋಗೋದಾದರೆ ಗಾಳಿ ಬಂದು ಹೋಗುವ ವ್ಯವಸ್ಥೆ. ಸಾಕಷ್ಟು ಗಾಳಿಯು ಆ ಕೊಠಡಿ ಒಳಗಡೆ ಬಂದು ಹೊರಗಡೆ ಹೋಗುವ ವ್ಯವಸ್ಥೆ ಇರಬೇಕು. ಇಲ್ಲಿ ಕಿಟಕಿ ಬಾಗಿಲುಗಳು ಏನಿರುತ್ತೆ, ಕೆಲವು ಕೋಣೆಗಳಲ್ಲಿ ಚಿಕ್ಕ ಕಿಟಕಿಗಳಿದ್ದಾಗ ಅಲ್ಲಿ ಗಾಳಿ ಬಂದು ಹೋಗುವ ವ್ಯವಸ್ಥೆ ಕಡಿಮೆ ಇರಬಹುದು. ಅಂತಹ ಸಂದರ್ಭಗಳಲ್ಲಿ ಆ ವಿದ್ಯುತ್ ಪಂಕಗಳನ್ನು ಉಪಯೋಗಿಸಿ ಅಲ್ಲಿ ಗಾಳಿಯ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಆನಂತರ ಕಪ್ಪು ಹಲಗೆ ಅಥವಾ ಹಸಿರು ಹಲಗೆ ವ್ಯವಸ್ಥೆ. ಒಂದು ತರಗತಿ ಕೋಣೆ ಎಂದಾಕ್ಷಣ ಬಹಳ ಮುಖ್ಯವಾದದ್ದು ಕಪ್ಪು ಹಲಗೆ ಅಥವಾ ಹಸಿರು ಹಲಗೆಗಳು. ಈ ಕಪ್ಪು ಹಲಗೆ ಅಥವಾ ಹಸಿರು ಹಲಗೆಗಳು ಶಿಕ್ಷಕರು ಉಪಯೋಗಿಸುವಾಗ ಅಥವಾ ಮಕ್ಕಳು ಉಪಯೋಗಿಸುವಾಗ ಉತ್ತಮವಾಗಿ ಬರೆಯಲು ಸಹಕಾರಿಯಾಗಿರಬೇಕು. ಕೆಲವು ಕಪ್ಪು ಹಲಗೆಗಳು ಏನಾಗ್ತದೆ, ಸೀಮೆ ಸುಣ್ಣದಲ್ಲಿ ಅಥವಾ ಮಾರ್ಕರ್ನಲ್ಲಿ ಬರೆಯಬೇಕಾದಾಗ ಆ ಸರಿಯಾಗಿ ಮಕ್ಕಳಿಗೆ ಅಕ್ಷರಗಳು ಕಾಣದೇ ಇರಬಹುದು. ಇಂತಹ ಸಮಸ್ಯೆಗಳನ್ನು ನಾವಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಆ ಉತ್ತಮವಾದ ಕಪ್ಪು ಹಲಗೆ ಅಥವಾ ಉತ್ತಮವಾದ ಹಸಿರು ಹಲಗೆಗಳನ್ನು ಇಲ್ಲಿ ಬಳಸಬೇಕಾಗತ್ತೆ. ಆನಂತರ ಮಕ್ಕಳು ಬರೆಯಲಿಕ್ಕೆ ಆ ಮಕ್ಕಳಿಗೆ ಕೈಗೆಟುಕುವ ಅಂತರದಲ್ಲಿ ಸಹ ಕಪ್ಪು ಹಲಗೆಗಳನ್ನು ನಿರ್ಮಿಸಬೇಕಾಗತ್ತೆ. ಆನಂತರ ಶಿಕ್ಷಕರೇ, ಪೀಠೋಪಕರಣ ವ್ಯವಸ್ಥೆ. ಸ್ನೇಹಿತರೆ, ತರಗತಿ ಕೋಣೆಯಲ್ಲಿ ಪೀಠೋಪಕರಣ ವ್ಯವಸ್ಥೆ ಬಹಳ ಮುಖ್ಯವಾದದ್ದು. ಯಾಕೆಂತೇಳಿದರೆ ಮಕ್ಕಳು ಕುಳಿತುಕೊಳ್ಳಲು ಹಾಗೂ ಶಿಕ್ಷಕರು ಕುಳಿತುಕೊಳ್ಳಬೇಕು ಎನಿಸಿದಾಗ ಕುಳಿತುಕೊಳ್ಳಲು ಅಲ್ಲಿ ಉತ್ತಮವಾದ ಪೀಠೋಪಕರಣಗಳ ವ್ಯವಸ್ಥೆಯೂ ಸಹ ಇರಬೇಕಾಗುತ್ತೆ. ಇಲ್ಲಿ ಈ ಪೀಠೋಪಕರಣಗಳ ವಿಷಯ ನಾವು ಮಾತನಾಡಬೇಕಾದರೆ, ಆ ತರಗತಿ ಕೋಣೆಯಲ್ಲಿ ಚಟುವಟಿಕೆಗಳನ್ನು ಮಾಡಿಸಲು ಸೂಕ್ತವಾದ ಸ್ಥಳಾವಕಾಶ ಇರಬೇಕು. ಆ ರೀತಿ ನಾವು ಪೀಠೋಪಕರಣಗಳನ್ನು ನಾವಿಲ್ಲಿ ಜೋಡಿಸಿರಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ತರಗತಿ ಕೋಣೆ ಅಂದಾಕ್ಷಣ ಆ ತರಗತಿ ತುಂಬ ಪೀಠೋಪಕರಣಗಳ ವ್ಯವಸ್ಥೆ ಇರಬಾರ್ದು. ಯಾಕಂತೇಳಿದರೆ ಅಲ್ಲಿ ಮಕ್ಕಳು ಕೆಲವು ಸಂದರ್ಭಗಳಲ್ಲಿ ಪೀಠೋಪಕರಣಗಳಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ, ಕೆಲವು ಸಂದರ್ಭಗಳಲ್ಲಿ ಚಟುವಟಿಕೆಯಲ್ಲಿ ತೊಡಗಬೇಕಾಗುತ್ತದೆ. ಹಾಗಾಗಿ ಚಟುವಟಿಕೆಗಳನ್ನು ಮಾಡಿಸಲು ಅಥವಾ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಸ್ಥಳಾವಕಾಶ ಇರಬೇಕು. ಆನಂತರ ಮಕ್ಕಳು ಕುಳಿತುಕೊಂಡು ಓದುವುದು ಬರೆಯುವುದು ಮಾಡೋದಕ್ಕೂ ಸಹ ಪೀಠೋಪಕರಣಗಳ ವ್ಯವಸ್ಥೆ ಇರಬೇಕಾಗತ್ತೆ. ಆನಂತರ ಭದ್ರತೆ ವ್ಯವಸ್ಥೆ.
ಸ್ನೇಹಿತರೆ, ಈ ಭೌತಿಕ ವ್ಯವಸ್ಥೆಗಳೇನಿದ್ದಾವೆ ಅದರಲ್ಲಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಭದ್ರತೆ ವ್ಯವಸ್ಥೆ. ಏನಿದು ಭದ್ರತೆ ವ್ಯವಸ್ಥೆ ಅಂತಂದು ಹೇಳಿದರೆ, ಮೇಲ್ಛಾವಣಿ ಶಿಥಿಲಾವಸ್ಥೆಯಲ್ಲಿ ಇರಬಾರದು. ಯಾಕೆಂತೇಳಿದ್ರೆ ಆ ಮೇಲ್ಛಾವಣಿ ಕೆಲವು ಸಂದರ್ಭಗಳಲ್ಲಿ ಕುಸಿಯುವಂತಹ ಸಂದರ್ಭ ಇರುತ್ತೆ, ಅದು ಸಹ ಶಿಕ್ಷಕರು ಗಮನಿಸಬೇಕಾಗತ್ತೆ ಅಥವಾ ಆಯಾ ಶಾಲೆಯ ಮುಖ್ಯಸ್ಥರು ಅದನ್ನು ಗಮನಿಸಬೇಕಾಗತ್ತೆ. ಮಕ್ಕಳಿಗೆ ಭದ್ರತೆ ಇರಬೇಕು ತರಗತಿ ಕೊನೆಯಲ್ಲಿ. ಆನಂತರ ಉಳಿದೆಲ್ಲ ವಿಚಾರಗಳು, ಮಕ್ಕಳಿಗೆ ಸೂಕ್ತವಾದ ಭದ್ರತೆಗಳಿರಬೇಕು. ಉದಾಹರಣೆಯಾಗಿ ಕೆಲವು ಕಡೆ, ಹಳ್ಳಿಗಳ ಕಡೆ ಆಗಿರ್ಬೋದು ಅಥವಾ ನಗರ ಪ್ರದೇಶದಲ್ಲಿ ಆಗಿರ್ಬೋದು, ಆ ಶಾಲೆಯ ಕೊಠಡಿಯ ಹೊರಗಡೆ ಅಥವಾ ಏನಾದರೂ ವಿಷಜಂತುಗಳು ಸಹ ತರಗತಿ ಕೊನೆಯಲ್ಲಿ ಬರುವಂತಹ ಸಂದರ್ಭಗಳಿರಬಹುದು. ಅವುಗಳನ್ನೆಲ್ಲ ಸಹ ಶಿಕ್ಷಕರು ಗಮನಿಸಬೇಕಾಗತ್ತೆ. ಮಕ್ಕಳಿಗೆ ಯಾವುದೇ ರೀತಿಯಿಂದ ತರಗತಿ ಕೋಣೆಯಲ್ಲಿ ತೊಂದರೆಯಾಗಬಾರದು ಅಂತಹ ಭದ್ರತೆಯ ವ್ಯವಸ್ಥೆಯನ್ನು ಸಹ ಶಿಕ್ಷಕರು ಗಮನಿಸಿ ನಿರ್ವಹಿಸಬೇಕಾಗುತ್ತದೆ. ಆನಂತರ ಶಿಕ್ಷಕರೇ, ಇವಿಷ್ಟು ಆ ಭೌತಿಕ ವ್ಯವಸ್ಥೆಗಳಾದರೆ ಇನ್ನು ಮುಂದೆ ನಾವು ಆ ಶೈಕ್ಷಣಿಕ ವ್ಯವಸ್ಥೆಗಳು ಏನಿರಬೇಕು, ಶೈಕ್ಷಣಿಕವಾಗಿ ಏನೆಲ್ಲ ನಾವು ನಿರ್ವಹಣೆ ಮಾಡಬೇಕು ತರಗತಿ ಕೋಣೆಯಲ್ಲಿ ಎಂಬುದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ, ಮೊದಲನೇ ಚಟುವಟಿಕೆ ಆಧಾರಿತ ಕಲಿಕೆ ಅಥವಾ ಬೋಧನೆ. ಸ್ನೇಹಿತರೆ, ತರಗತಿ ಕೋಣೆಯಲ್ಲಿ ನಾವು ಶೈಕ್ಷಣಿಕವಾಗಿ ಏನಾದರೂ ಪ್ರಗತಿಯನ್ನು ನಾವು ಸಾಧಿಸಬೇಕಾದ್ರೆ ಚಟುವಟಿಕೆ ಆಧಾರಿತ ಬೋಧನೆಯನ್ನು ಅಳವಡಿಸ್ಕೊಳ್ಳಬೇಕು. ಆ ಚಟುವಟಿಕೆ ಮಾಡಲಿಕ್ಕೆ ಸೂಕ್ತವಾದ ಸ್ಥಳಾವಕಾಶವನ್ನು ನಾವು ಅವಕಾಶ ಮಾಡಿಕೊಟ್ಟಿರಬೇಕು ಮಕ್ಕಳಿಗೆ. ಒಟ್ಟಾರೆ ಮಕ್ಕಳು ಚಟುವಟಿಕೆ ಆಧಾರಿತವಾಗಿ ಕಲಿಯುವಂತಹ ವ್ಯವಸ್ಥೆ ಇರಬೇಕಾಗತ್ತೆ. ಆನಂತರ ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು. ಯಾವುದೇ ತರಗತಿಯ ಕೋಣೆಯು ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು. ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ನಾವು ಬೋಧನಾ ಪ್ರಕ್ರಿಯೆ ಆಗ್ಬೋದು, ಕಲಿಕಾ ಪ್ರಕ್ರಿಯೆ ಆಗ್ಬೋದು ಅಥವಾ ಕಲಿಕಾ ಚಟುವಟಿಕೆಗಳನ್ನು ಆಗ್ಬೋದು ನಾವು ರೂಪಿಸಬೇಕಾಗುತ್ತೆ. ಆನಂತರ STT ಮತ್ತು TTT. ಸ್ನೇಹಿತರೆ, ತರಗತಿ ಕೋಣೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಚರ್ಚಿಸಬೇಕಾದ್ರೆ, ಮಾತನಾಡಬೇಕಾದ್ರೆ ನೋಡಿರಲಿ, STT ಸ್ಟೂಡೆಂಟ್ ಟಾಕಿಂಗ್ ಟೈಮ್ ಅಂದರೆ ವಿದ್ಯಾರ್ಥಿಗಳು ಮಾತನಾಡುವ ಸಮಯ, ಮತ್ತು TTT ಟೀಚರ್ಸ್ ಟಾಕಿಂಗ್ ಟೈಮ್ ಶಿಕ್ಷಕರು ಮಾತನಾಡುವ ಸಮಯ, ಇವೆರಡರಲ್ಲಿ ಯಾವುದು ಹೆಚ್ಚಿರಬೇಕು, ಯಾವುದು ಕಡಿಮೆ ಇರಬೇಕು ಅಥವಾ ಎರಡೂ ಸಮವಾಗಿರಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ನಮ್ಮ ತರಗತಿ ಕೋಣೆಯು ವಿದ್ಯಾರ್ಥಿ ಕೇಂದ್ರಿತವಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ, ವಿದ್ಯಾರ್ಥಿಗಳೇ ಹೆಚ್ಚು ಮಾತನಾಡಬೇಕಾಗತ್ತೆ. ಆ ವಿದ್ಯಾರ್ಥಿಗಳು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಾಗ ವಿಷಯಾಂಶಗಳ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚು ಚರ್ಚಿಸಬೇಕಾಗತ್ತೆ, ಹೆಚ್ಚು ಮಾತನಾಡಬೇಕಾಗತ್ತೆ. ಆ ರೀತಿ ಶಿಕ್ಷಕರು ಚಟುವಟಿಕೆಗಳನ್ನು ರೂಪಿಸಬೇಕಾಗತ್ತೆ. ಇಲ್ಲಿ ಶಿಕ್ಷಕರು ಎಷ್ಟು ಮಾತನಾಡಬೇಕು ಅಂತ ನಾವು ಒಂದು ಪ್ರಶ್ನೆ ಮಾಡಿಕೊಂಡಾಗ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಸೂಚನೆಗಳನ್ನು, ಮಾರ್ಗದರ್ಶನಗಳನ್ನು, ಸಲಹೆಗಳನ್ನು, ಚಟುವಟಿಕೆ ರೂಪಿಸಿದಾಗ ನಾವು ಮಾರ್ಗದರ್ಶನ ನೀಡಬೇಕಾಗತ್ತೆ, ಸೂಚನೆಗಳನ್ನು ನೀಡಬೇಕಾಗತ್ತೆ. ಅಷ್ಟಕ್ಕೆ ನಮ್ಮ ಮಾತುಗಳು ಸೀಮಿತವಾಗಿರಬೇಕಾಗುತ್ತೆ. ಯಾಕಂತೇಳಿದ್ರೆ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿ ನಾವು ಮಾತನಾಡಲಿಕ್ಕೆ, ವಿಷಯಗಳ ಬಗ್ಗೆ ಚರ್ಚಿಸಲಿಕ್ಕೆ, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ನಾವು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಅಂತಹ ಚಟುವಟಿಕೆಗಳನ್ನು ನಾವಿಲ್ಲಿ ರೂಪಿಸಬೇಕಾಗತ್ತೆ. ಅನಂತರ ನೂತನ ಬೋಧನಾ ಕಲಿಕಾ ವಿಧಾನಗಳು. ತರಗತಿ ಕೋಣೆಯಲ್ಲಿ ನಾವೇನಾದರೂ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕು ಅಂದರೆ ನೂತನವಾದ ಬೋಧನಾ ವಿಧಾನಗಳನ್ನು ಮತ್ತು ಕಲಿಕಾ ವಿಧಾನಗಳನ್ನು ನಾವು ಚಟುವಟಿಕೆಗಳ ಮೂಲಕ ರೂಪಿಸಿ ನಾವು ಮಕ್ಕಳನ್ನು ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ನಾವು ಮಾಡಬೇಕಾಗತ್ತೆ. ಆನಂತರ ಪಾಠೋಪಕರಣಗಳು. ನಮ್ಮ ತರಗತಿ ಕೋಣೆಯಲ್ಲಿ ಪಾಠೋಪಕರಣಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಆ ಪಾಠೋಪಕರಣಗಳು ಕಡಿಮೆ ಖರ್ಚಿನಿಂದ ತಯಾರಿಸಲ್ಪಟ್ಟಂಥವಾಗಿರಬೇಕು. ಆನಂತರ ಸರಳವಾಗಿರಬೇಕು, ಮಕ್ಕಳಿಗೆ ಪರಿಣಾಮಕಾರಿಯಾಗಿ ವಿಷಯಾಂಶವನ್ನು ಗ್ರಹಿಸುವಂತಹ ಪಾಠೋಪಕರಣಗಳಾಗಿರಬೇಕು. ಒಟ್ಟಾರೆ ಪಾಠೋಪಕರಣಗಳು ಆಕರ್ಷಣೀಯವಾಗಿರಬೇಕು ಮಕ್ಕಳಿಗೆ. ಅಂತಹ ಪಾಠೋಪಕರಣಗಳನ್ನು ನಾವು ಸಂದರ್ಭೋಚಿತವಾಗಿ ನಾವು ಬೋಧನಾ ಪ್ರಕ್ರಿಯೆಯಲ್ಲಿ ಅಥವಾ ಕಲಿಕಾ ಪ್ರಕ್ರಿಯೆಯಲ್ಲಿ ನಾವು ಬಳಸಬೇಕಾಗತ್ತೆ. ಆನಂತರ ರೀಡಿಂಗ್ ಕಾರ್ನರು. ಒಂದು ತರಗತಿ ಕೋಣೆಯ ತಕ್ಷಣ ನಾವು ಗ್ರಂಥಾಲಯದಿಂದ ಒಂದಿಷ್ಟು ಪುಸ್ತಕಗಳನ್ನು ತಂದು ಒಂದು ಕಡೆ ಜೋಡಿಸಿಡಬೇಕಾಗತ್ತೆ. ವಿಷಯವಾರು ನಾವು ಪುಸ್ತಕಗಳನ್ನು ಜೋಡಿಸಿಡಬೇಕಾಗತ್ತೆ. ಹಾಗೆ ನಾವು ರೀಡಿಂಗ್ ಕಾರ್ನರ್ ಮಾಡಬೇಕು ಅಂದಾಗ ಆ ತರಗತಿ ವಯಸ್ಸಿನ ಮಕ್ಕಳಿಗೆ ಸಾಕಾಗುವಂತಹ ಪುಸ್ತಕಗಳನ್ನು ಅಲ್ಲಿ ನಾವು ಒಂದು ರೀಡಿಂಗ್ ಕಾರ್ನರ್ ಆಗಿ ಮಾಡಿದರೆ ಮಕ್ಕಳು
ಸ್ವಲ್ಪ ಸಮಯ ಸಿಕ್ಕಾಗ ಆ ಪುಸ್ತಕಗಳನ್ನು ತೆಗೆದುಕೊಂಡು ಅದನ್ನು ಅಭ್ಯಾಸ ಮಾಡ್ತಾರೆ. ಇದು ಸಹ ಬಹಳ ಮುಖ್ಯವಾದ ಒಂದು ಶೈಕ್ಷಣಿಕ ವ್ಯವಸ್ಥೆ ಆಗುತ್ತೆ. ಸ್ನೇಹಿತರೆ, ಇಷ್ಟೊತ್ತು ನಾವು ಒಂದು ತರಗತಿ ಕೋಣೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳಿರಬೇಕು, ಏನೆಲ್ಲ ನಾವು ನಿರ್ವಹಣೆ ಮಾಡ್ತಕ್ಕಂಥ ಅಂಶಗಳು ಎಂಬುದ್ರ ಬಗ್ಗೆ ಚರ್ಚಿಸಿದ್ದಾಯಿತು. ಸ್ನೇಹಿತರೆ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ನಿಮಗೆ ಈ ವಿಡಿಯೋದ ವಿಷಯಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.